ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳ ಶೈಕ್ಷಣಿಕ ಕಲಿಕಾ ಗುಣಮಟ್ಟ ಇದೆಯಲ್ಲ ಅದು ಹೇಗಿದೆ ಅನ್ನುವಂಥದ್ರ ಕುರಿತಂತೆ ಆಗಿರುವಂತಹ ಸಮೀಕ್ಷೆಯಲ್ಲಿ ಬಂದಿರುವಂತಹ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಈ ಸಮೀಕ್ಷೆಯನ್ನು ನಡೆಸಿರುವಂಥದ್ದು ಶಿಕ್ಷಣ ಇಲಾಖೆಯಾಗಿದೆ ಶಿಕ್ಷಣ ಇಲಾಖೆಯ ಶಾಲಾ ಗುಣಮಟ್ಟ ಮೌಲ್ಯಾಂಕಣ ಮತ್ತು ಅಂಗೀಕರಣ ಪರಿಷತ್ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತಹ ಮಾಹಿತಿಗಳೇನು ಅನ್ನೋದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಕೊರೋನಾದ ನಂತರ ಮೊದಲ ಬಾರಿ ನಡೆದಂತಹ ಸಮೀಕ್ಷೆ ಇದಾಗಿದೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತು ಹದಿನೆಂಟರಲ್ಲಿ ನಾಲ್ಕರಿಂದ ಹತ್ತೊಂದು ಮಕ್ಕಳ ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿತ್ತು ಈ ಬಾರಿಯೂ ಸಹ ಸಮೀಕ್ಷೆಯಾಗಿದೆ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತಹ ಪ್ರಮುಖ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಕೊರೋನಾ ಬಂದ ನಂತರ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂತಹ ಮಕ್ಕಳ ಕಲಿಕಾ ಮಟ್ಟ ಸುಧಾರಣೆ ಆಗಿಲ್ಲ ಅನ್ನುವಂತಹ ಒಂದು ಸಂಗತಿ ಈಗ ಸಮೀಕ್ಷೆಯಿಂದ ಕಂಡು ಬರ್ತಾ ಇರುವಂಥದ್ದು ಪ್ರಾಥಮಿಕ ಶಾಲೆಗಳಿಗಿಂತ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದ್ದಾರೆ ಎನ್ನುವಂಥದ್ದು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಸಹ ಕಲಿಕೆಯಲ್ಲಿ ವ್ಯತ್ಯಾಸ ಏನು ಕಂಡುಬಾರದಿರುವಂಥ ಸಹ ಗಮನಾರ್ಹವಾಗಿರುವಂಥ ಅಂಶ ಪ್ರಮುಖವಾಗಿ ಸ್ನೇಹಿತರೆ ಗ್ರಾಮೀಣ ವಿದ್ಯಾರ್ಥಿಗಳು ನಗರ ವಿದ್ಯಾರ್ಥಿಗಳಿಂದ ಕಲಿಕೆಯಲ್ಲಿ ಮುಂದಿದ್ದಾರೆ ಎನ್ನುವಂಥದ್ದು ಈ ಸಮೀಕ್ಷೆಯಲ್ಲಿ ಕಂಡುಬಂದಿದೆ ಸರ್ಕಾರಿ ಶಾಲೆಗಳ ಪೈಕಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಗಿಂತ ಆದರ್ಶ ವಿದ್ಯಾಲಯದ ಕಲಿಕೆ ಉತ್ತಮವಾಗಿರುವಂಥದ್ದು ಕಾರಣ ನಿಮಗೆ ಗೊತ್ತಿರುವಂಥದ್ದು ಆದರ್ಶ ವಿದ್ಯಾಲಯಗಳಲ್ಲಿ ಒಂದು ಪ್ರವೇಶ ಪರೀಕ್ಷೆ ನಡೆಸಿದ ನಂತರವೇ ಅವರನ್ನು ದಾಖಲಾತಿ ಮಾಡ್ತಾ ಇರುವಂಥದ್ದು ಅದು ಸಹ ಕಾರಣ ಆಗಿರ್ಬೋದು ಆದರೂ ಸಹ ತರಗತಿವಾರು ಕಲಿಕೆಯಲ್ಲಿ ಮೂರನೇ ತರಗತಿಯ ವಿದ್ಯಾರ್ಥಿಗಳ ಸಾಧನೆ ಉತ್ತಮವಾಗಿದೆ ಬೇರೆ ತರಗತಿಗಳಿಗೆ ಹೋಲಿಸಿದಾಗ ಪ್ರಾಥಮಿಕ ಹಂತದಲ್ಲಿರುವಂತಹ ನಲಿಕಲಿ ಪದ್ಧತಿ ಏನಿದೆ ಅದು ಪರಿಣಾಮಕಾರಿಯಾಗಿರುವಂಥದ್ದು ಇನ್ನು ಪ್ರೌಢಶಾಲೆಯಲ್ಲಿ ಕಲಿಕಾ ಸಾಧನೆ ಕಡಿಮೆಯಾಗಿದೆ ಶೈಕ್ಷಣಿಕ ಸುಧಾರಣಾ ಕ್ರಮಗಳ ಅವಶ್ಯಕತೆ ಇದೆ ಅಂತ ಸಮೀಕ್ಷೆ ತಿಳಿಸಿರುವಂಥದ್ದು ಸಮೀಕ್ಷೆಯ ಉದ್ದೇಶ ಈಗಾಗಲೇ ಹೇಳಿದ್ದೀನಿ ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳ ಅಂದರೆ ಸರ್ಕಾರಿ ಶಾಲಾ ಮಕ್ಕಳ ಕಲಿಕಾ ಗುಣಮಟ್ಟವನ್ನು ತಿಳಿಯುವಂತಹ ಜೊತೆಗೆ ಶಾಲೆಗಳ ಮೂಲಭೂತ ಸೌಲಭ್ಯಗಳು ಶಿಕ್ಷಕರ ವಿದ್ಯಾರ್ಥಿಗಳು ಮಧ್ಯಾಹ್ನದ ಬಿಸಿ ಊಟ ಬೋಧನಾ ಕಲಿಕಾ ವಾತಾವರಣದ ವಾತಾವರಣ ಏನಿದೆ ಅದನ್ನು ಅರಿಯುವಂಥ ಉದ್ದೇಶ ಈ ಸಮೀಕ್ಷೆಗಿದೆ ಸೊ ಇಲ್ಲಿ ಪ್ರಮುಖವಾಗಿ ಈ ಸಮೀಕ್ಷೆ ಮೂಲಕ ಮಾಡಿರುವಂಥ ಸುಧಾರಣಾ ಶಿಫಾರಸು ಏನು ಅಂತ ಕೇಳಿದರೆ ನಗರ ಪ್ರದೇಶಗಳ ಮಕ್ಕಳ ಕಲಿಕೆಗೆ ಗಮನಹರಿಸಬೇಕಾಗಿದೆ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಇದರಲ್ಲಿ ಸಾಧನೆ ಕಡಿಮೆ ಇರುವಂಥದ್ದು ಹಾಗೂ ಹೈಸ್ಕೂಲಲ್ಲಿ ವಿಷಯವಾರು ಪ್ರತ್ಯೇಕ ಯೋಜನೆಯನ್ನು ರೂಪಿಸಬೇಕಾಗಿದೆ ಇನ್ನು ಎಂ ಸಿ ಕ್ಯೂ ಮಾದರಿಗಿಂತ ವಿವರಣಾತ್ಮಕ ಪ್ರಶ್ನೆಗಳೇ ಜಟಿಲವಾಗಿರುವಂಥದ್ದು ಕಂಡುಬಂದಿದೆ ಬರವಣಿಗೆ ಸಾಮರ್ಥ್ಯ ವೃದ್ಧಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ಹಿಂದುಳಿದಿರುವಂತಹ ಜಾತಿ ಪಂಗಡದ ಸ್ಟೂಡೆಂಟ್ಗಳಿಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಇನ್ನು ಪರಿಷ್ಠರಿಗಾಗಿಯೇ ಪ್ರತ್ಯೇಕ ಶೈಕ್ಷಣಿಕ ಕ್ರಿಯ ಯೋಜನೆಯನ್ನು ಮಾಡಬೇಕಾಗಿರುವಂಥದ್ದು ಇನ್ನು ಈ ಕಲಿಕೆಗೆ ಪರಿಗಣಿಸಿರುವಂಥ ಅಂಶಗಳು ಯಾವುದು ಅಂತ ಕೇಳಿದರೆ ಜ್ಞಾನ ತಿಳುವಳಿಕೆ ಮತ್ತು ಹಿಂದಿನ ವರ್ಷದ ಶೇಕಡ ಇಪ್ಪತ್ತರಷ್ಟು ಕಲಿಕಾ ವಿಷಯಗಳು ಮತ್ತು ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನು ಇದರಲ್ಲಿ ಪರಿಗಣಿಸಿದ್ದಾರೆ ಪ್ರಮುಖವಾಗಿ ಅಧಿಕಾರಿಗಳು ಏನು ಮಾಡಬೇಕು ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ತಿಳಿಸಿರುವಂಥದ್ದು ಒಂದರಿಂದ ಮೂರನೇ ತರತಿಯ ಮಕ್ಕಳ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ವಾಸ್ತವ್ಯವನ್ನು ತಿಳಿದು ಕಾರ್ಯತಂತ್ರವನ್ನು ರೂಪಿಸಬೇಕು ಜೊತೆಗೆ ರಾಜ್ಯದ ಎಲ್ಲ ಕಡೆಯೂ ಸಹ ಮಿಷನ್ ಮಾದರಿಯಲ್ಲಿ ಒಗ್ಗೂಡಿ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಕಲಿಕಾ ಫಲಗಳ ಆಧಾರಿತ ಕಲಿಕೆ ಉಂಟು ಮಾಡಲಿಕ್ಕೆ ಎಲ್ಲ ವಿಷಯಗಳಲ್ಲಿ ವೃತ್ತಿ ತರಬೇತಿ ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಬೇಕು ಸಾಮರ್ಥ್ಯಾಧಾರಿತ ಶಿಕ್ಷಣ ಪರಿಕಲ್ಪನೆಯನ್ನು ಶಿಕ್ಷಕರಿಗೆ ಅರ್ಥೈಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಸಾಮರ್ಥ್ಯ ಆಧಾರಿತ ಶಿಕ್ಷಣ ಅಭಿಯಾನವನ್ನು ಆರಂಭಿಸಬೇಕು ಯಾವ ವಿಷಯದಲ್ಲಿ ಕಲಿಕಾ ಸಾಮರ್ಥ್ಯದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಕಡಿಮೆಯಾಗಿದೆ ಎಂಬುದನ್ನು ಪರಿಶೀಲಿಸಿ ಜಿಲ್ಲಾವಾರು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದನ್ನ ಸಮೀಕ್ಷೆ ಹೇಳಿರುವಂಥದ್ದು ಸ್ನೇಹಿತರೆ ಪ್ರಮುಖವಾಗಿ ಕೊರೋನಾ ನಂತರ ಆರಂಭಿಸಿದಂತಹ ಈ ಕಲಿಕಾ ಚೇತರಿಕೆಯಡಿ ಏನಾಗಿದೆ ಅಲ್ವಾ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಅದರಲ್ಲಿ ಕಲಿಕೆಯ ಗುಣಮಟ್ಟ ಮತ್ತು ಶಾಲೆಯ ಆರೋಗ್ಯ ಮತ್ತು ನೈರ್ಮಲ್ಯ ಐ ಸಿ ಟಿ ಲಭ್ಯತೆ ಮತ್ತು ಬಳಕೆ ಸೇರಿ ಶಿಕ್ಷಣ ಕ್ಷೇತ್ರದ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಎರಡು ಸಾವಿರದ ಇಪ್ಪತ್ತೊಂದರ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾಥಮಿಕ ಕಲಿಕಾ ಸಮೀಕ್ಷೆ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ಇದರ ಮೂಲಕ ತಿಳಿಯಲಾಗಿದೆ ಈ ಸಮೀಕ್ಷೆಯ ಮೂಲಕ ಇನ್ನು ಸರ್ವೆ ಎಲ್ಲೆಲ್ಲ ಮಾಡಿದ್ದಾರೆ ಅಂತ ಕೇಳಿದರೆ ರಾಜ್ಯದ ಎರಡು ಸಾವಿರದ ಆರುನೂರ ಹದಿನೆಂಟು ಸರ್ಕಾರಿ ಪ್ರಾಥಮಿಕ ಮತ್ತು ಆರುನೂರ ತೊಂಬತ್ನಾಲ್ಕು ಪ್ರೌಢಶಾಲೆಗಳ ಮೂರು ಐದು ಎಂಟು ಒಂಬತ್ತು ಹತ್ತನೇ ತರಗತಿಗಳ ಒಟ್ಟಾರೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತ್ಮೂರು ವಿದ್ಯಾರ್ಥಿಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಯಿತು ಕಳೆದ ಜನವರಿಯಲ್ಲೇ ಸಮೀಕ್ಷೆ ನಡೆಸಿ ಕಲಿಕೆಯ ತುಲನಾತ್ಮಕ ವಿಶ್ಲೇಷಣೆಯನ್ನು ನಡೆಸಲಾಗಿದೆ ಸಮೀಕ್ಷೆಯಲ್ಲಿ ಕನ್ನಡ ಇಂಗ್ಲೀಷ್ ಮಾಧ್ಯಮ ಮಾಧ್ಯಮಗಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಪರಿಸರ ಅಧ್ಯಯನ ವಿಷಯಗಳ ಕಲಿಕೆಯನ್ನು ಕಲಿಕೆಯನ್ನು ಈ ಎಮ್ ಸಿ ಮಾದರಿ ಹಾಗೂ ರೈಟಿಂಗ್ ಋರಣಾತ್ಮಕ ರೂಪದಲ್ಲಿ ಪರಿಗಣಿಸಲಾಗಿದೆ ಬೆಂಗಳೂರಿನ ಡಯೆಟ್ ಕಚೇರಿಯಲ್ಲಿ ಇದರ ಮೌಲ್ಯಮಾಪನವನ್ನು ಮಾಡಲಾಗಿರುವಂಥದ್ದು ಇನ್ನು ಐಕ್ಯಾದ ಶಾಲೆಗಳಿಗೆ ಬಂದರೆ ರಾಜ್ಯದಲ್ಲಿರುವಂತಹ ಎ ಬಿ ಸಿ ವಲಯಗಳ ಶಾಲೆ ಶಾಲೆಗಳನ್ನು ಯಾದೃಚ್ಛಿಕವಾಗಿ ಅಂದರೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಕೆಪಿಎಸ್ ಶಾಲೆ ಇದೆ ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ನು ಆದರ್ಶ ವಿದ್ಯಾಲಯ ಶಾಲೆ ಇದೆ ಸಮಗ್ರ ಶಿಕ್ಷಣ ಕರ್ನಾಟಕ ನಡೆಸುವಂಥ ಶಾಲೆ ಹಾಗೂ ಮೌಲನಾ ಅಜಾದ್ ಶಾಲೆಗಳಿವೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಡೆಸುವಂಥ ಶಾಲೆಗಳನ್ನು ಸಹ ಈ ಸಮೀಕ್ಷೆಯಲ್ಲಿ ಪರಿಗಣಿಸಲಾಗಿರುವಂಥದ್ದು ಇನ್ನು ತರಗತಿವಾರು ಲಿಂಗವಾರು ಗ್ರಾಮೀಣ ನಗರ ಪ್ರದೇಶ ವಲಯವಾರು ಸಾಮಾಜಿಕ ವರ್ಗದ ಕಲಿಕೆಯ ಸಮೀಕ್ಷೆಯನ್ನು ಸಹ ನಡೆಸಲಾಗಿದೆ ಸೊ ಈ ಸಮೀಕ್ಷೆಯಲ್ಲಿ ಕೆ ಪಿ ಎಸ್ ಶಾಲೆಗಳಿಗಿಂತ ಆದರ್ಶ ಶಾಲೆ ಉತ್ತಮ ಅಂತ ಕಂಡುಬಂದಿದೆ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಆದರ್ಶ ವಿಶ್ವ ಆದರ್ಶ ವಿದ್ಯಾಲಯ ಇದೆಯಲ್ವ ಅದರಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆ ಉತ್ತಮವಾಗಿದೆ ಸೊ ಇದಕ್ಕೆ ಕಾರಣ ಹೇಳಿದ್ದೀನಿ ಪ್ರವೇಶ ಪರೀಕ್ಷೆ ಮೂಲಕ ಆದರ್ಶ ವಿದ್ಯಾಲಯಗಳ ದಾಖಲಾತಿ ನಡೆಯೋದರಿಂದ ಕಲಿಕೆ ಚೆನ್ನಾಗಿರ್ಬೋದು ಅನ್ನೋದನ್ನು ಅನ್ನೋದನ್ನು ಅಂದಾಜು ಮಾಡಲಾಗಿರುವಂಥದ್ದು ಇನ್ನು ಮೌಲನಾ ಆಜಾದ್ ಶಾಲೆಗಳಲ್ಲಿ ಕಲಿಕೆ ಸಾಧಾರಣ ಆಗಿದೆ ಹೆಚ್ಚು ಗಮನ ಹರಿಸಬೇಕಾಗಿದೆ ಅಲ್ಲೂ ಸಹ ಇನ್ನು ಕೆ ಪಿ ಎಸ್ ಶಾಲೆಗಳಲ್ಲಿ ಮೂಲಸೌಕರ್ಯಗಳನ್ನು ಅನುದಾನಗಳನ್ನು ಹೆಚ್ಚಾಗಿ ನೀಡಿದರೂ ಸಹ ಕಲಿಕಾ ಸಾಧನೆ ಕಡಿಮೆ ಆಗ್ತಾ ಇದೆ ಮತ್ತಷ್ಟು ಇದು ಪ್ರಗತಿ ಸಾಧಿಸಬೇಕಾಗಿದೆ ಇನ್ನು ಆದರ್ಶ ಶಾಲೆಗಳಲ್ಲಿ ಕಲಿಕೆ ಶೇಕಡಾ ಐವತ್ನಾಲ್ಕರಷ್ಟಿದರೆ ಉಳಿದ ಶಾಲೆಗಳಲ್ಲಿ ನಲವತ್ತೈದರಕ್ಕಿಂತಲೂ ಸಹ ಕಡಿಮೆ ಇದೆ ಅದರಲ್ಲೂ ಈ ವಿಜ್ಞಾನ ವಿಷಯದಲ್ಲಿ ಯಾವ ಶಾಲೆಯೂ ಸಹ ಶೇಕಡಾ ನಲವತ್ನಾಲ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಅದು ದಾಖಲು ಮಾಡಿಲ್ಲ ಅನ್ನುವಂಥದ್ದು ಜೊತೆಗೆ ಶಿಕ್ಷಕರ ವಿಷಯಕ್ಕೆ ಬಂದರೆ ಎಲ್ಲ ವಿಷಯಗಳಲ್ಲೂ ಸಹ ಶಿಕ್ಷಕರು ಇರುವಂಥದ್ದು ರಾಜ್ಯದಲ್ಲಿ ಶೇಕಡ ಮೂವತ್ತೈದರಷ್ಟು ಶಾಲೆಗಳಲ್ಲಿ ಮಾತ್ರ ಎಲ್ಲ ವಿಷಯದ ಶಿಕ್ಷಕರಿದ್ದಾರೆ ಉಳಿದ ಅರವತ್ತೈದರಷ್ಟು ಶಾಲೆಗಳಲ್ಲಿ ಎಲ್ಲ ವಿಷಯದ ಶಿಕ್ಷಕರು ಇಲ್ಲದಿರುವುದಂತೂ ಸಹ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಸಮೀಕ್ಷೆಯಲ್ಲಿ ತಿಳಿದು ತಿಳಿದುಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಶಿಕ್ಷಕರಲ್ಲಿ ಝೀರೋ ಪಾಯಿಂಟ್ ಫೋರ್ ತ್ರೀ ಅಷ್ಟು ಮಂದಿ ಮಾತ್ರ ಅವರು ಪಿ ಎಚ್ ಡಿ ಪದವಿಧಾರರಿದ್ದಾರೆ ಹಾಗೆ ಹದಿನಾಲ್ಕು ಪರ್ಸೆಂಟ್ ಸ್ನಾತಕೋತ್ತರ ಪದವಿ ಪಡೆದಂಥ ಶಿಕ್ಷಕರಿದ್ದಾರೆ ಇನ್ನು ನಿಗದಿಪಡಿಸಿದಂತಹ ಎಲ್ಲ ವಿಷಯಗಳ ಶಿಕ್ಷಕರು ಇರುವಂಥದ್ದು ಶೇಕಡಾ ಮೂವತ್ತೈದರಷ್ಟು ಮಾತ್ರ ಅನ್ನುವಂಥದ್ದೇ ನಿರಾಶಾದಾಯಕವಾಗಿರುವಂತಹ ಸಂಗತಿಯಾಗಿದೆ ಇನ್ನು ಶೇಕಡ ಅರವತ್ತೆರಡರಷ್ಟು ಶಾಲೆಗಳಲ್ಲಿ ಈ ಸ್ಮಾರ್ಟ್ ಬೋರ್ಡ್ ಇದೆಯಲ್ಲ ಅದು ಲಭ್ಯ ಇರುವಂಥದ್ದು ಸೊ ಇವಿಷ್ಟು ಈ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತಹ ಮಾಹಿತಿಯಾಗಿದೆ ಒಟ್ಟಾರೆ ರಾಜ್ಯ ಸರ್ಕಾರಿ ಶಾಲೆಗಳ ಕಲಿಕಾ ಗುಣಮಟ್ಟ ಮತ್ತು ಶಾಲೆಯ ಭೌತಿಕ ಸಾಮರ್ಥ್ಯ ಏನಿದೆಯಲ್ಲ ಅದರ ಬಗ್ಗೆಯೂ ಸಹ ಇಲ್ಲಿ ತಿಳಿಸಲಾಗಿರುವಂಥದ್ದು ಸೊ ಮುಂದಿನ ದಿನದಲ್ಲಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಅಂದರೆ ಸಾಧನೆಯನ್ನು ಉತ್ತಮಪಡಿಸಲಿಕ್ಕೆ ಶಾಲಾವಾರು ಶೈಕ್ಷಣಿಕ ಸಾಧನೆ ಗೊತ್ತಾಗಿರುವಂಥದ್ದು ಸೊ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ ಸೊ ಇವಿಷ್ಟು ಈ ಸಮೀಕ್ಷೆಯಲ್ಲಿ ಕಂಡುಬಂದಿರುವಂತಹ ಮಾಹಿತಿ ಇದನ್ನು ತಮ್ಮ ಜೊತೆ ಹಂಚಿಕೊಳ್ಳುವಂತಹ ಕೆಲಸ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ ಸಿಗುತ್ತೆ ಹಾಗೂ ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳು ಸಹ ನೀಡುವಂಥ ಪ್ರಯತ್ನ ನಮ್ಮ ಚಾನಲ್ ಕಡೆಯಿಂದ ಸದಾ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದ ತಿಳಿಸ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ